ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ತಡಸ ಹಾಗೂ ಕಾಟಿನಹಳ್ಳಿ ಗ್ರಾಮದಲ್ಲಿ 2 ಕೋಟಿ ವೆಚ್ಚದಲ್ಲಿ ಜಲ್ಜೀವನ್ ಮಷಿನ್ ಮನೆ ಮನೆಗೆ ಗಂಗೆ ಕುಡಿಯುವ ನೀರಿನ ಯೋಜನೆಯನ್ನು ಭೂಮಿ ಪೂಜೆ ನೆರವೇರಿಸಲಾಯಿತು. ಶಾಸಕರಾದ ವಿರೂಪಾಕ್ಷಪ್ಪ ಬಳ್ಳಾರಿ ಮಾತನಾಡಿ, ಈ ಯೋಜನೆಯಡಿ 2 ಗ್ರಾಮಗಳಲ್ಲಿ ಮೇಲ್ಮಟ್ಟದ ಜಲಗಾರರನ್ನು ನಿರ್ಮಾಣ ಮಾಡುವ ಮೂಲಕ 2 ಗ್ರಾಮಗಳು ಸೇರಿ 685 ಮನೆಗಳಿದ್ದು ಪ್ರತಿ ನಾಗರಿಕರಿಗೆ ತಲಾ 55 ಲೀಟರ್ ನೀರು ತಲುಪಿಸಲಾಗುವುದು. ತಾಲೂಕಿನ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ಬಹಳ ಅವಶ್ಯಕತೆ ಇದೆ. ಯೋಜನೆಯಡಿ ನಡೆಯುವ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳಲಿ ಹಾಗೂ ಗುತ್ತಿಗೆದಾರರಿಗೆ ಸಹಕರಿಸಬೇಕಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾ ಸನ್ ಭಾರಕಿ, ಉಪಾಧ್ಯಕ್ಷರಾದ ಕರಬಸಪ್ಪ ಶಿರಗಬ್ಬಿ, ಶಿಡೇನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಈರಪ್ಪ ತೇವರಿ, ಸದಸ್ಯರಾದ ದಿಲೀಪ್ ಕುಮಾರ್ ಮೇಗಳಮಣಿ, ಬರ್ಮಪ್ಪ ಹೊನ್ನತ್ತಿ, ಚಂದ್ರಪ್ಪ ದೊಡ್ಮಣಿ, ಗುತ್ತಿಗೆದಾರರಾದ ತಿಮ್ಮಣ್ಣ ವಡ್ಡರ್, ಎಂಎನ್ ಹೊಸಗೌಡ್ರ, ಸಹಾಯಕ ಇಂಜಿನಿಯರ್ ಸುರೇಶ್ ಬೇಡರ್, ರಾಮಣ್ಣ ಗಾಜೇರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲಿ ಕೂಡ ಯೋಜನೆಯ ಹಿಂದೆ ಭೂಮಿ ಪೂಜೆ ಕಾರ್ಯಕ್ರಮಗಳಾಗಿ ಕೆಲವು ಗ್ರಾಮಗಳಲ್ಲಿ ಈಗಾಗಲೇ ವಿತರಣೆ ಕೂಡ ಪ್ರಾರಂಭವಾಗಿದೆ. ಇದಕ್ಕೆ ನೀರು ಹೆಂಗಪ್ಪ ಪೂರೈಕೆ ಅನ್ನುವಂಥ ಚಿಂತೆನೂ ಬೇಡ. ಬರುವ ದಿನಗಳಲ್ಲಿ ಇನ್ನು ಮುಂದಿನ ವಾರ ಮುಖ್ಯಮಂತ್ರಿಗಳ ಬರುವಿಕೆ ಕಾಯ್ತಾ ಇದ್ದಾವೆ. 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಗಭದ್ರಾದಿಂದ ಕುಡಿಯುವ ನೀರಿನ ಯೋಜನೆ ಕೂಡ ಈಗ ಮಂಜೂರಾತಿಯಾಗಿ ಟೆಂಡರ್ ಆಗಿಬಿಟ್ಟತಿ. ಇನ್ನೊಂದು ವಾರದೊಳಗೆ ಭೂಮಿ ಪೂಜಾ ಕಾರ್ಯಕ್ರಮ ಕೂಡ ಆಕತಿ. ಗುತ್ತಿಗೆದಾರರ ಏಜೆನ್ಸಿ ಕೂಡ ನಮ್ಮ ತಾಲೂಕಿನಾಗ ಬಹಳಷ್ಟು ಈಗ 2018 ಹಿಂದ ಎಲ್ಲ ಅಂತರ್ಜಲ ಮಟ್ಟ ಕುಸಿದು ರೈತರು ನೀರಿಗಾಗಿ ಬಹಳಷ್ಟು ತೊಂದರೆ ಅನುಭವಿಸ್ತಕ್ಕಂಥ ವಾತಾವರಣ ಇತ್ತು. ಅದಕ್ಕೆ ಕೊನೆ ಆಡಿದ್ವಿ. ಕೆರೆ ತುಂಬಿಸುವಂಥ ಯೋಜನೆ ತಾಲೂಕಿನ ಎಲ್ಲ ಕೆರೆಗಳಿಗೂ ಆದ್ಯತೆಯನ್ನು ಕೊಟ್ವಿ. ಎಲ್ಲ ಶೌಚಾಲಯ ಮುಕ್ತ ಗ್ರಾಮಗಳನ್ನು ಶೌಚಾಲಯಕ್ಕೂ ಹೆಚ್ಚು ಆದ್ಯತೆಯನ್ನು ಕೇಂದ್ರ ಸರ್ಕಾರ ಕೊಟ್ಟತಿ. ಮತ್ತು ಅದರ ಜೊತೆಗೆ ನಾವು ಉಜ್ವಲ ಯೋಜನೆ ಮುಖಾಂತರ ಪ್ರತಿ ಕುಟುಂಬಕ್ಕೂ ಸಿಲಿಂಡರ್ಗಳನ್ನು ಕೊಡಮಾಡ್ತಕ್ಕಂಥ ಕೆಲಸ ಇಡೀ ಗ್ರಾಮ ಪಂಚಾಯತಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನರೇಂದ್ರ ಮೋದಿ ಸರ್ಕಾರ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಅಭಿವೃದ್ಧಿಗೆ ಹಣ ಹೇಗಪ್ಪ ಅನ್ನುವಂಥದ್ದನ್ನು ಯಾವ ಗ್ರಾಮ ಪಂಚಾಯತಿ ಪ್ರತಿನಿಧಿನೂ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಅಲೆದಾಡಬೇಕಾಗಿಲ್ಲ. ಅವರೇ ತಮ್ಮದೇ ಆದಂಥ ಹಣದ ಮೂಲಕ ಸ್ವಚ್ಛ ಭಾರತ್ ಮಿಷನ್ ಯೋಜನೆದೊಳಗೆ ವಾಹನ ಕೂಡ ಕೊಡ್ತಾ ಇದ್ದಾವೆ.